ವರ್ಗಾವಣೆ ಆಗಿತ್ತಲ್ಲ ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರುಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಗೂ ಆಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ರು ಸರ್. ಪದೇ ಪದೇ ಕೆಲವು ಸಚಿವರು ಶಾಸಕರು ಮುಖ್ಯಮಂತ್ರಿಗಳ ಜೊತೆಗೆ ಇರ್ತಾರೆ, ಆದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪತ್ರ ಬರೆಯೋದು, ಸಂಧಾನ ಮಾಡೋದು, ಬೇರೆ ಬೇರೆ ವಿಚಾರಗಳನ್ನ ದೆಹಲಿ ನಾಯಕರು ಪ್ರಯತ್ನ ಮಾಡ್ತಿದ್ರು. ನಿನ್ನೆ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷಗಳ ಕಾಲ ಸಚಿವರು ಶಾಸಕರುಗಳಿಗೆ ನೀವು ಕೊಡೋ ಸಂದೇಶ ಏನು ಸರ್? ನಾನು ಯಾವುದ್ರ ಬಗ್ಗೆ ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸಲ್ಲ. ಎಲ್ಲಿವರೆಗೆ ಡೆಲ್ಲಿಯ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗಳಿಗೆ ಮುಂದುವರಿತಾರೆ. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ಆದ್ರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಉಳಿದಂತದ್ದು ಹೈಕಮಾಂಡ್ಗೆ ಬಿಟ್ಟದ್ದು. ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜ್ಯದಲ್ಲಿ ಸಕ್ರಿಯವಾಗಿ ಈ ರೀತಿಯಾದಂತಹ ಪಾಲಿಟಿಕ್ಸ್ ನಲ್ಲಿ ತೋರಿಸಿಕೊಂಡಿರುವಂತಹ ನಾಯಕರು ಇನ್ನೊಬ್ಬರಿಲ್ಲ ಬಿಜೆಪಿನಲ್ಲಿ ಸದ್ಯಕ್ಕೆ. ಹಾಗಾಗಿ ಪರ್ಯಾಯ ನಾಯಕರು ಅಂತೇಳಿ ಘೋಷಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯೋಗೇಶ್ವರ ಆಗ್ಲಿ, ನಿಮ್ಮ ಅರವಿಂದ್ ಬೆಳ್ಳದಾಗ್ಲಿ, ಬಿಜೆಪಿಯಲ್ಲೇ ಇದ್ದು ಬಿಜೆಪಿ ಬೆಂಕಿ. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಹೋಗಲ್ಲ. ಪರ್ಯಾಯವಾದಂತಹ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಪರ್ಯಾಯವಾದಂತಹ ವ್ಯಕ್ತಿಗಳಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಆದರೆ ಕೇಂದ್ರ ಎಲ್ಲಿವರೆಗೆ ನನಗೂ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿ. ನಾಳೆ ಸಭೆ ಸರ್, ನಾಳೆ ಸಭೆ ಸರ್, ಕಾರ್ಯಪಡೆ ಸಭೆ ಬಗ್ಗೆ ಸರ್.